Hey guys, welcome to Vedanth Patashala. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ನಾನು ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಿಸಿದ ಸೆಷನ್ಸ್ ಅನ್ನ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ನಿಮ್ ಜೊತೆ ನೌನ್, ಪ್ರನೌನ್, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್ ಅನ್ನುವಂತಹ ಐದು ಕಾನ್ಸೆಪ್ಟ್ಸ್ ಅನ್ನ ನಾಲ್ಕು ಸೆಷನ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಐ ಹೋಪ್ ಯು ಹ್ಯಾವ್ ವಾಚಿಂಗ್ ದೋಸ್ ವಿಡಿಯೋಸ್. ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮ್ಮ ಜೊತೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತೊಂದು ಕಾನ್ಸೆಪ್ಟ್ ಆಗಿರುವ ಪ್ರಿಪೋಸಿಷನ್ ಇದನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಸಪೋಸ್ ನೀವೇನಾದ್ರೂ KPTCL SSC ಎಕ್ಸಾಮ್ ತಗೊಳ್ತಾ ಇದ್ದೀರಾ ಅಂತಿದ್ದಲ್ಲಿ ನಿಮ್ಗೆ ಒಂದು ಕಾನ್ಸೆಪ್ಟ್ ಬರುತ್ತೆ, ಸ್ಪಾಟಿಂಗ್ ಎರರ್, ಅಂದ್ರೆ ತಪ್ಪನ್ನ ಹುಡುಕೋದು ಅಥವಾ ಸೆಂಟೆನ್ಸ್ ಕರೆಕ್ಷನ್, ವಾಕ್ಯವನ್ನ ಸರಿ ಮಾಡೋದು ಅಂತ. ಸೊ ಈ ಎರಡು ವಿಷಯಗಳನ್ನ ನೀವು ಸಾಲ್ವ್ ಮಾಡ್ಬೇಕು ಅಂತಂದ್ರೆ ಪ್ರಿಪೋಸಿಷನ್ ನ ಸ್ವಲ್ಪ ಜಾಸ್ತಿ ಗಮನ ಇಟ್ಟೇ ಕಲ್ತ್ಕೊಳ್ಬೇಕಾಗತ್ತೆ. ಓಕೆ, ಪ್ರಿಪೋಸಿಷನ್ ಏನೋ ತಪ್ಪು ಕೊಟ್ಟಿರ್ತಾರೆ, ಇದನ್ನ ನೀವು ಸರಿ ಮಾಡ್ಬೇಕು. ಸೊ ಹಾಗಾಗಿ ಪ್ರಿಪೋಸಿಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು KPTCL SSC ಎಕ್ಸಾಮ್ ಅಂತ ತಗೊಳ್ತಾ ಇದ್ದೀರಾ ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ ತಗೊಳ್ತಾ ಇದ್ದೀರಾ ಅಂತಿದ್ದಲ್ಲಿ ನಿಮ್ಗೆ ಹತ್ತತ್ರ ಅದರಲ್ಲಿ 8 to 10 ಅಂಕಗಳಿಗೆ ಈ ಸ್ಪಾಟಿಂಗ್ ಎರರ್, ಸೆಂಟೆನ್ಸ್ ಕರೆಕ್ಷನ್ ಇವೆಲ್ಲ ಬರ್ತವೆ. ಸೊ ಆ ಒಂದು ಕಾರಣಕ್ಕಾಗಿ ನೀವು ಪ್ರಿಪೋಸಿಷನ್ ಅನ್ನ ಕಲ್ತ್ಕೊಳ್ಬೇಕಾಗತ್ತೆ. ಇನ್ನು ನೀವೇನಾದ್ರೂ PSC ಎಕ್ಸಾಮ್ ತಗೊಳ್ತಾ ಇದ್ದೀರಾ ಅಥವಾ KAS ಎಕ್ಸಾಮ್ ತಗೊಳ್ತಾ ಇದ್ದೀರಾ ಅಂತಿದ್ದಲ್ಲಿ ನಿಮಗೆ ಟ್ರಾನ್ಸ್ಲೇಷನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇರುತ್ತೆ, ಕನ್ನಡದಿಂದ ಇಂಗ್ಲಿಷ್ಗೆ, ಇಂಗ್ಲಿಷ್ನಿಂದ ಕನ್ನಡಕ್ಕೆ. ಪ್ರತಿ ವಾಕ್ಯ ರಚನೆಯಲ್ಲೂ ಈ ಪ್ರಿಪೋಸಿಷನ್ ಇಲ್ಲದೆ ನೀವು ವಾಕ್ಯನೇ ರಚನೆ ಮಾಡಕ್ ಆಗಲ್ಲ. ಸೊ ವಾಕ್ಯ ರಚನೆ ಮಾಡೋದಕ್ಕೂ ಕೂಡ ನಿಮ್ಗೆ ಪ್ರಿಪೋಸಿಷನ್ಸ್ ಬೇಕಾಗುತ್ತೆ. ಸೊ ಆನ್ ದ ಹೋಲ್ ಯಾವುದೇ ಎಕ್ಸಾಮ್ ತಗೊಳ್ತಾ ಇದ್ರು ಪ್ರಿಪೋಸಿಷನ್ ನ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಂತಹ ಒಂದು ಕಾನ್ಸೆಪ್ಟ್ ಅನ್ನ ಇವತ್ತು ನಾನು ನಿಮ್ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಮೊದಲನೇದಾಗಿ ಇದರ ಡೆಫಿನೇಷನ್ ಅಥವಾ ಏನಿದು ಪ್ರಿಪೋಸಿಷನ್ ಅಂದ್ರೆ, ಪ್ರಿಪೋಸಿಷನ್ ಅನ್ನ ನಾವು ಯಾವಾಗ್ಲೂ ಕೂಡ ನೌನ್ ನ ಜೊತೆಯಲ್ಲೇ ನೋಡ್ತಾ ಹೋಗ್ತೀವಿ. ಈ ಒಂದು ನೌನ್ ಅಥವಾ ನಾಮಪದಕ್ಕೆ ಒಂದು ಅರ್ಥ ಬರಬೇಕು ಅಂತಂದ್ರೆ ಈ ಪ್ರಿಪೋಸಿಷನ್ ಕಾರಣವಾಗಿರುತ್ತೆ. ಇದು ಇದರ ಸ್ಟೇಟಸ್ ಅನ್ನ ತಿಳಿಸುತ್ತೆ, ಎಲ್ಲಿದೆ ಇದು, ಎಷ್ಟು ದೂರದಲ್ಲಿದೆ, ಯಾವ ರೀತಿಯಲ್ಲಿದೆ, ಹೀಗೆ ಇದು ತೋರಿಸುತ್ತೆ. ಏನು ಸ್ವಲ್ಪ ಕ್ಲಾರಿಟಿ ಬೇಕಲ್ಲ ಅಂತ ನೀವು ಯೋಚನೆ ಮಾಡ್ತಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಸೊ ದಟ್ ನಿಮ್ಗೆ ತುಂಬಾನೇ ಪ್ರಾಪರ್ ಆಗಿ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ನೋಡಿ, ಬುಕ್ ಈಸ್ ಆನ್ ದಿ ಟೇಬಲ್. ಇದು ಯೂನಿವರ್ಸಲ್ ಆಗಿರುವಂತಹ ಎಕ್ಸಾಂಪಲ್ ಆಗಿದೆ. ಏನ್ ಹೇಳ್ತಾ ಇದ್ದೀನಿ, ಪುಸ್ತಕ ಅನ್ನೋದು ಎಲ್ಲಿದೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ಪುಸ್ತಕ ಅನ್ನೋದೇನಾಯ್ತು, ನೌನ್ ಆಯ್ತು, ನಾಮಪದ. ಟೇಬಲ್ ಅನ್ನೋದು ಕೂಡ ಏನಾಯ್ತು, ನೌನ್ ಆಯ್ತು. ಪುಸ್ತಕ ಎಲ್ಲಿದೆ, ಟೇಬಲ್ನ ಮೇಲೆ ಇದೆ. ಈ ಆನ್ ಅನ್ನೋದೇ ಪ್ರಿಪೋಸಿಷನ್, ಇದನ್ನ ಕನ್ನಡದಲ್ಲಿ ಮೇಲೆ ಅಂತ ತಗೊಳ್ತೇವೆ. ಹೀಗೆ ಅಕಸ್ಮಾತ್ ಇದಿಲ್ಲದೆ ಓದಿದ್ರೆ ಬುಕ್ ಈಸ್ ದ ಟೇಬಲ್ ಅಂದ್ರೆ ಬುಕ್ಕೇ ಟೇಬಲ್ ಅಂತ ಹೇಳ್ತಾ ಇದೀವಿ, ವಿಚ್ ಇಸ್ ನಾಟ್ ಕರೆಕ್ಟ್. ಇದು ಬುಕ್ ನ ಸ್ಟೇಟಸ್ ತೋರಿಸ್ತಾ ಇದೆ, ನಮ್ಮ ಈ ಒಂದು ಪುಸ್ತಕ ಎಲ್ಲಿದೆ ಅಂತ. ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಇನ್ನೂ ಚೆನ್ನಾಗಿ ಕ್ಲಾರಿಟಿ ಸಿಗುತ್ತೆ ನಮಗೆ. ವಿ ಆರ್ ಗೋಯಿಂಗ್ ಟು ಟೆಂಪಲ್. ನೋಡಿ, ಇಲ್ಲಿ ವಿ ಅನ್ನೋದೇನಾಯ್ತು, ನೌನ್ ಆಯ್ತು, ನಾಮಪದ. ಟೆಂಪಲ್ ಅನ್ನುವಂಥದ್ದು ಜಾಗ, ಇದು ಕೂಡ ನೌನ್ ಆಯ್ತು. ಹೋಗ್ತಾ ಇದ್ದೀವಿ, ಇದು ವರ್ಬ್ ಆಗಿದೆ ಅಲ್ವಾ. ಎಲ್ಲಿಗೆ ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಇರೋದು ಯಾವುದು, ಈ ಟೂನ ಸಹಾಯದಿಂದ ಇರುವಂತಹ ನೌನ್ ಆಗಿದೆ. ವಿ ಆರ್ ಗೋಯಿಂಗ್ ಟೆಂಪಲ್, ಇದು ಪ್ರಾಪರ್ ಆಗಿ ನಮಗೆ ಸೆಂಟೆನ್ಸ್ ಅನ್ನ ಕಂಪ್ಲೀಟ್ ಮಾಡಲ್ಲ, ಪ್ರಾಪರ್ ಅರ್ಥ ಕೂಡ ಕೊಡಲ್ಲ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತಿಳಿಸೋದಕ್ಕೆ ಸಹಾಯ ಮಾಡ್ತಾ ಇರುವಂತ ಪದವೇ ಟೂ ಆಗಿರುತ್ತೆ. ಹೀಗೆ ಪ್ರಿಪೋಸಿಷನ್ ನ ನಾವು ನೌನ್ ನ ಮುಂಚಿತವಾಗಿ ಅಥವಾ ನೌನ್ ನ ನಂತರ ನಾವು ಇದನ್ನ ಬಳಸ್ತಾ ಹೋಗ್ತೀವಿ. ಅಂಡ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹತ್ತತ್ರ ಒಂದು 300 ಪ್ರಿಪೋಸಿಷನ್ಸ್ ಇದೆ. ಓಕೆ, ಇಷ್ಟನ್ನು ಹೆಂಗ್ ನೆನ್ಪಿಟ್ಕೊಳ್ಳೋದು, ಕಷ್ಟ ಆಗುತ್ತಲ್ವಾ. ಅದಕ್ಕೋಸ್ಕರನೇ ಕೆಲವು ಪ್ರಿಪೋಸಿಷನ್ಸ್ ಅನ್ನ ನಾನ್ ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಒಂದು ಸೆಷನ್ ಅಲ್ಲಿ ಎಲ್ಲಾ ಪ್ರಿಪೋಸಿಷನ್ಸ್ ಕವರ್ ಮಾಡೋದಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಯಾವಾಗ ನಾನು ಎಕ್ಸಾಂಪಲ್ಸ್ ನ ಪ್ರಾಕ್ಟೀಸ್ ಮಾಡಿಸ್ತೀನಲ್ವಾ, ಆವಾಗ ಇನ್ನಷ್ಟು ಪ್ರಿಪೋಸಿಷನ್ಸ್ ನ ತಗೊಂಡ್ ಬರ್ತೇನೆ. ಈಗ ಒಂದ್ ಸ್ವಲ್ಪ ಪ್ರಿಪೋಸಿಷನ್ಸ್ ನ ಹೇಳ್ತೀನಿ, ಅದನ್ನ ಕನ್ನಡದಲ್ಲಿ ಏನಂತಾರೆ ಅದನ್ನು ಕೂಡ ಹೇಳ್ತೀನಿ.
ಸಪೋಸ್ ನೀವು ನೋಟ್ ಮಾಡ್ಕೊಳ್ತಿದ್ದೀರಾ ಅಂತಿದ್ದಲ್ಲಿ ಒಂದು ಕಡೆ ನಿಮ್ಮ ಕಣ್ಣಿಗೆ ಯಾವಾಗ್ಲೂ ಕಾಣುವಂತಹ ರೀತಿಯಲ್ಲಿ ಬರ್ಕೊಳ್ಳಿ, ಬಿಕಾಸ್ ಇದು ಬಾರಿ ಬಾರಿ ರಿಪೀಟ್ ಆಗುತ್ತೆ, ನಿಮಗೆ ಯೂಸ್ ಆಗುತ್ತೆ ಎಕ್ಸಾಮಿಗೆ. ಅದಕ್ಕೋಸ್ಕರ ಇದರ PDF ಎಲ್ಲ ನಾನು ನಿಮ್ಗೆ ಪ್ರೊವೈಡ್ ಮಾಡ್ತೀನಿ, ಬಟ್ ಸ್ಟಿಲ್ ಸಪ್ರೇಟ್ ನೀವು ನೋಟ್ಸ್ ಮಾಡ್ಕೋಬೇಕು ಅಂದ್ರೆ ಯು ಕ್ಯಾನ್ ಮೇಕ್. ಮೊದಲನೇ ಪ್ರಿಪೋಸಿಷನ್ ಎಬೌಟ್. ಎಬೌಟ್ ಅನ್ನೋದನ್ನ ಬಗ್ಗೆ. ಓಕೆ, ಎರಡನೇ ಪ್ರಿಪೋಸಿಷನ್ ಇನ್ ಅಥವಾ ಅಟ್. ಇದು ಯೂಶಲಿ ಕನ್ನಡದಲ್ಲಿ ರಲ್ಲಿ, ಅಲ್ಲಿ, ದಲ್ಲಿ, ಗಳಲ್ಲಿ ಹೀಗ್ ಬರುತ್ತೆ. ಓಕೆ, ನೆಕ್ಸ್ಟ್ ಆನ್ ಅಂತ ಕೊಟ್ಟಿದ್ದಾರೆ, ಇದನ್ನ ಮೇಲೆ ಅಂತ ತಗೊಳ್ತೀವಿ ಅಥವಾ ಅಲ್ಲಿ ಅಂತ ತಗೊಳ್ತೀವಿ. ನೆಕ್ಸ್ಟ್ ಈಸ್ ಬಿಫೋರ್. ಬಿಫೋರ್ ಅಂತಂದ್ರೆ ಮುಂಚಿತವಾಗಿ ಅಥವಾ ಮುನ್ನ ಅಂತ ತಗೊಳ್ಬಹುದು. ಬಿಫೋರ್ ಆದ್ಮೇಲೆ ಆಫ್ಟರ್ ಬರ್ಲೇಬೇಕಲ್ವಾ, ಆಫ್ಟರ್ ಅಂತಂದ್ರೆ ನಂತರ ಅಥವಾ ಆಮೇಲೆ ಅಂತ ತಗೊಳ್ಬಹುದಾಗಿದೆ. ದೆನ್ ಇದಾದ್ಮೇಲೆ ಫ್ರಮ್ ಅಂತ ಬರುತ್ತೆ. ಫ್ರಮ್ ಮತ್ತೆ ಸಿನ್ಸ್ ಒಂದನೇ ಪದ ತಗೊಳ್ತೀವಿ ಕನ್ನಡದಲ್ಲಿ. ದಿಂದ ಅಂತ ಬರುತ್ತೆ, ರಿಂದ ಅಂತ ಬರುತ್ತೆ, ಇಂದ ಅಂತ ಬರುತ್ತೆ, ಬಹುವಚನ ಇದ್ರೆ ಗಳಿಂದ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಟು ಅಥವಾ ಆಫ್ ನೋಡ್ಕೊಂಡು ತಗೊಳ್ಬೇಕು. ಕೆಲವೊಮ್ಮೆ ಕೆ ಬರುತ್ತೆ, ಕೆಲವೊಮ್ಮೆ ಗೆ ಬರುತ್ತೆ. ಓಕೆ, ದೆನ್ ಇದಾದ್ಮೇಲೆ ಥ್ರೂ, ಇದನ್ನ ಮೂಲಕ ಅಂತ ಹೇಳ್ತೀವಿ, ಇದು ಬದಲಾಗಲ್ಲ. ಓಕೆ, ಇಟ್ ರಿಮೇನ್ಸ್ ದ ಸೇಮ್. ಟೂ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ, ಕಡೆಗೆ ಅಂತ ತಗೊಳ್ಬಹುದು ಅಥವಾ ಕೆಲವೊಮ್ಮೆ ಪದದ ಜೊತೆಯಲ್ಲಿ ಇದು ಸೇರ್ಕೊಂಡು ಎಡೆಗೆ ಅಂತ ಆಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಅಪ್ ಅಂತ ಕೊಟ್ಟಿದ್ದಾರೆ. ಅಪ್ ಅಂತಂದ್ರೆ ಮೇಲೆ ಅಂತ ತಗೊಳ್ಬಹುದು. ಡೌನ್ ಅಂತ ಕೊಟ್ಟಿದ್ದಾರೆ, ಕೆಳಗೆ ಅಂತ ತಗೊಳ್ಬಹುದು. ಇದೆಲ್ಲ ಪ್ರಿಪೋಸಿಷನ್ಸ್. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ನಿಯರ್ ಅಂತ ಕೊಟ್ಟಿದ್ದಾರೆ. ನಿಯರ್ ಅನ್ನೋದನ್ನ ಹತ್ತಿರ ಅಂತ ತಗೊಳ್ಬಹುದಾಗಿದೆ. ನೆಕ್ಸ್ಟ್ ಇನ್ ಟು ಅಥವಾ ಇನ್ಸೈಡ್ ಅಂತ ಕೊಡ್ತಾರೆ, ಇವೆರಡರಲ್ಲಿ ಯಾವುದೇ ಕೊಟ್ಟರು ಒಳಗೆ ಅಂತ ತಗೊಳ್ಬಹುದು. ಓಕೆ, ದೆನ್ ಬಿಟ್ವೀನ್ ಅಂತ ಕೊಡ್ತಾರೆ ಅಥವಾ ಜಸ್ಟ್ ಎ ಮಿನಿಟ್ ಅಮಾಂಗ್ ಅಂತ ಕೊಟ್ಟಿರ್ತಾರೆ. ಇವೆರಡರಲ್ಲಿ ಯಾವುದೇ ಕೊಟ್ಟರು ನೀವು ಇದನ್ನ ತಗೊಳ್ಬೇಕಾಗಿರೋದು ನಡುವೆ. ಓಕೆ, ಸೊ ಇವು ಬಾರಿ ಬಾರಿ ಜಾಸ್ತಿ ಸಾರ್ತಿಗೆ ರಿಪೀಟ್ ಆಗುವಂತಹ ಕೆಲವು ಪ್ರಿಪೋಸಿಷನ್ಸ್. ಇವುಗಳನ್ನ ಕನ್ನಡದಲ್ಲಿ ಏನಂತಾರೆ ಅಂತ ನಾನು ಬರೆದಿದ್ದೀನಿ. ಕನ್ನಡದಲ್ಲಿ ಹೇಳುವಂತಹ ಪ್ರಿಪೋಸಿಷನ್ಸ್ಗಳಿವು. ಇದಿಷ್ಟೇ ಅಲ್ಲ, ಇನ್ನು ಬೇಜಾನ್ ಇದೆ, ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಈ ಸೆಷನ್ ಅಲ್ಲಿ ಇಷ್ಟು ಪದಗಳನ್ನ ಕನ್ನಡದಲ್ಲಿ ಏನಂತಾರೆ ಅಂತ ಹೇಳಿದೀನಿ. ಬೇಕಿದ್ರೆ ಬರ್ಕೊಳ್ಳಿ, ಇಲ್ಲ ಸ್ಕ್ರೀನ್ ಶಾಟ್ ತಗೊಳ್ಳಿ. ಒಟ್ಟಿನಲ್ಲಿ ಇದರ ಒಂದು ನೋಟ್ ಅನ್ನೋದು ನಿಮ್ಮ ಹತ್ರ ಇರಲಿ. ಈಗ ಬಹುಶಃ ಕೆಲವರಿಗೆ ಡೌಟ್ ಇರಬಹುದು, ಏನಿದು ಹಿಂಗ್ ಬರ್ದಿದಾರಲ್ಲ ಅರ್ಥ ಆಗ್ತಿಲ್ಲ ಅಂತ. ಇದ ಕ್ಲಾರಿಟಿ ಕೊಡೋದಕ್ಕೆ ನಾನಿವಾಗ ಇಲ್ಲಿ ಕಾಣ್ತಾ ಇರುವಂತಹ ಈ 18 ಎಕ್ಸಾಂಪಲ್ಸ್ ನ ಡಿಸ್ಕಸ್ ಮಾಡ್ತೀನಿ. ಸೊ ದಟ್ ಒಂದು ಪ್ರಾಪರ್ ಐಡಿಯಾ ಅನ್ನೋದು ನಿಮಗೆ ಸಿಗುತ್ತೆ. ಓಕೆ, ಎಸ್, ಮೊದಲನೇ ಎಕ್ಸಾಂಪಲ್ ಅನ್ನು ತಗೊಳ್ಳೋಣ. ಏನ್ ಹೇಳಿದ್ದಾರೆ, ವಿ ರೀಚ್ಡ್ ಹೋಮ್ ಇನ್ ಟೈಮ್. ನೋಡಿ, ನಾವು ಸಮಯಕ್ಕೆ ಸರಿಯಾಗಿ ಮನೆಯನ್ನ ತಲುಪದ್ವಿ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ಇನ್ ಟೈಮ್ ಅಂತ ಕೊಟ್ಟಿದ್ದಾರೆ, ಆದ್ರೆ ನಮ್ಗೆ ಹೇಳಿಲ್ಲ ಎಷ್ಟೊತ್ತು ಬಂದ್ವಿ, ಬೆಳಗ್ಗೆನ, ಮಧ್ಯಾಹ್ನ, ರಾತ್ರಿನ. ಬೆಳಗ್ಗೆ 10 ಗಂಟೆಗೆ ಬಂದ್ವಾ ಇಲ್ಲ ರಾತ್ರಿ 5 ಗಂಟೆಗೆ, ಸಾರಿ ರಾತ್ರಿ 10 ಗಂಟೆಗೆ ಬಂದ್ವಾ ಇಲ್ಲ ಸಂಜೆ 5 ಗಂಟೆಗೆ ಬಂದ್ವಾ, ಹೀಗೆ ಪ್ರಾಪರ್ ಆಗಿ ನಮಗ್ ಹೇಳಿಲ್ಲ. ಸೊ ನಾನೇನ್ ಹೇಳ್ದೆ ಇಲ್ಲಿ ಇನ್ ಅಥವಾ ಅಟ್ ಅಂತ ಬಂದಾಗ ರಲ್ಲಿ ಅಲ್ಲಿ ದಲ್ಲಿ ಗಳಲ್ಲಿ ತಗೊಳ್ಳಿ ಅಂತ ಹೇಳ್ದೆ. ಅದೇ ಇಲ್ಲಿ ನಾನು ನೋಡಿಸ್ತಾ ಇದ್ದೀನಿ ನಿಮ್ಗೆ, ವಿ ರೀಚ್ಡ್ ಹೋಮ್ ಇನ್ ಟೈಮ್, ನಾವು ಸಮಯಕ್ಕೆ ಸರಿಯಾಗಿ. ನೋಡಿ ಇಲ್ಲಿ ಏನ್ ಬಂತು, ಸರಿಯಾಗಿ ಅಂತ ಬಂತು, ಯಾಗಿ ಅಂತ ತಗೊಂಡಿದ್ದೀನಿ. ಹೀಗೆ ಕೆಲವೊಮ್ಮೆ
ನಿಮಗೆ ಪರ್ಟಿಕ್ಯುಲರ್ ಆಗಿ ಏನಾದ್ರೂ ಕೊಟ್ಟಿಲ್ಲ ಅಂತಂದ್ರೆ ಸುಮ್ಮನೆ ಹೇಳ್ತಾ ಇದ್ದೀನಿ, ಇನ್ ಟೈಮ್ ಎಷ್ಟೊತ್ತಿಗೆ ಬೇಕಾದ್ರೂ ಬಂದಿರ್ಬೋದು ನಾನು. ಈ ರೀತಿಯಲ್ಲಿ ಏನಾದ್ರೂ ಜನರಲ್ ಆಗಿ ಮಾತಾಡ್ತಿದ್ದೀನಿ ಅಂತಂದಾಗ ಇವುಗಳು ಕೆಲವೊಮ್ಮೆ ಅಪ್ಲೈ ಆಗಲ್ಲ, ಇವುಗಳು ಕೆಲವೊಮ್ಮೆ ಅಪ್ಲೈ ಆಗಲ್ಲ. ಸೆಂಟೆನ್ಸ್ಗೆ ವಾಕ್ಯಕ್ಕೆ ಅನುಸಾರವಾಗಿ ನೀವು ಇದನ್ನ ಬದಲಾಯಿಸ್ಕೊಳ್ಬೇಕಾಗುತ್ತೆ. ಓಕೆ, ಇದು ಮೊದಲನೇ. ಎರಡನೇದೇನಂತ ಹೇಳಿದ್ದಾರೆ, ಎ ಬಿ ಸಿ ಫೋನ್ ಈಸ್ ಇನ್ ಡಿಮಾಂಡ್ ನಾವು ಅಂತ ಕೊಟ್ಟಿದ್ದಾರೆ. ಡಿಮಾಂಡ್ ಅಂತಂದ್ರೆ ಏನ್ ಹೇಳಿ, ಬೇಡಿಕೆ. ಈಗ ಯಾವುದೋ ಒಂದು ಕಂಪನಿಯ ಫೋನ್ ಇದೆ, ಆ ಒಂದು ಕಂಪನಿಯ ಫೋನ್ ನ ಹೆಸರು ಎ ಬಿ ಸಿ. ಈ ಒಂದು ಫೋನ್ ಏನಿದೆಯಂತೆ, ಬೇಡಿಕೆ ಎಲ್ಲಿ ಇದೆ ನೋಡಿ, ಎಲ್ಲಿ ಅರ್ಥ ಆಗ್ತಿದ್ಯಾ, ಬೇಡಿಕೆ ಎಲ್ಲಿದೆ, ಅದು ಯಾವಾಗಿರೋದು ಈಗ. ಓಕೆ, ಇದು ಎರಡನೇ ಎಕ್ಸಾಂಪಲ್. ಮೂರನೇದು, ಮಿಸ್ಟರ್ ಪಿ ಈಸ್ ಇನ್ ಹೆವಿ ಡೆಟ್. ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ್ ತುಂಬಾ ಸಾಲ ಮಾಡ್ಕೊಂಡ್ ಬಿಟ್ಟಿರ್ತಾನೆ. ಸೊ ಅವನ್ ಬಗ್ಗೆ ನಾವು ಹೀಗೆ ಹೇಳ್ತಾ ಇದೀವಿ, ಮಿಸ್ಟರ್ ಪಿ ಇದನ್ನಲ್ಲ ಅವನು ತುಂಬಾ ಸಾಲದಲ್ಲಿ ಇದ್ದಾನೆ ನೋಡಿ. ಇನ್ನನ್ನೋದೇನಂತ ಬಂತು, ದಲ್ಲಿ ಅರ್ಥ ಆಗ್ತಿದ್ಯಾ ಹೇಗೆ ಅಂತ. ನಾಲ್ಕನೇದು, ದೀಸ್ ತ್ರೀ ಪೀಪಲ್ ಆರ್ ಆನ್ ಅ ಡಯಟ್. ಯಾರೋ ಮೂರ್ ಜನ ಫ್ರೆಂಡ್ಸ್ ಇರ್ತಾರೆ, ಅವ್ರೇನ್ ಮಾಡ್ತಿರ್ತಾರೆ ಅಂತಂದ್ರೆ, ಹೇಳಕ್ಕಾಗಲ್ಲ, ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ಅಥವಾ ವೆಯ್ಟ್ ಲಾಸ್ ಮಾಡೋದಕ್ಕೆ ಡಯಟ್ ನ ಮೇಂಟೈನ್ ಮಾಡ್ತಿರ್ತಾರೆ. ಸೊ ವಾಟ್ ಈಸ್ ದಿಸ್ ಆನ್, ಡಯಟ್ ಮೇಲಿದ್ದಾರೆ ಅಂತನಾದ್ರೂ ಹೇಳಬಹುದು, ಅಥವಾ ಡಯಟ್ ನಲ್ಲಿ ಇದ್ದಾರೆ ಈ ರೀತಿಯೆಲ್ಲ ಆದ್ರೂ ಹೇಳಬಹುದಾಗಿದೆ. ನೋಡಿ, ಆಗ್ಲೇ ನಾನು ನಿಮ್ಗೆ ಹೇಳುವಾಗ ಆನ್ ಲೈನ್ ಅಂತ ಹೇಳಿದೆ ನಾನು, ಮೇಲೆ ಅಥವಾ ಅಲ್ಲಿ ಅಂತ ಹೇಳಿದೆ. ಸೊ ಇಲ್ಲಿ ಅದನ್ನು ಸ್ವಲ್ಪ ಕಸ್ಟಮೈಸ್ ಮಾಡಿ ತಗೊಳ್ಬೇಕು. ಡಯಟ್ ಅಲ್ಲಿ ಇದ್ದಾನೆ ಅಂತಾನು ಹೇಳ್ಬಹುದು, ಡಯಟ್ ನಲ್ಲಿ ಇದ್ದಾನೆ ಅಂತ ಹೇಳ್ಬಹುದು. ಸೊ ಈ ರೀತಿಯಲ್ಲಿ ಅಲ್ಲಿ ಅಥವಾ ಅಲ್ಲಿ ಎರಡರಲ್ಲಿ ಯಾವ್ದಾದ್ರೂ ತಗೊಳ್ಬಹುದಾಗಿದೆ. ಆಮೇಲೆ, ರವಿ ಈಸ್ ಆನ್ ಅ ಟ್ರಿಪ್ ವಿತ್ ಹಿಸ್ ಫ್ರೆಂಡ್ಸ್. ರವಿ ಪ್ರವಾಸಕ್ಕೆ ಅವನ ಸ್ನೇಹಿತರ ಜೊತೆಯಲ್ಲಿ ಹೋಗಿದ್ದಾನೆ. ಆನ್ ಅನ್ನೋದೇನಾಯ್ತು, ಎಲ್ಲಿ ಅನ್ನೋದಾಯ್ತು. ನೋಡಿ, ಟ್ರಿಪ್ ಮೇಲೆ ಅರ್ಥ ಕೊಡಲ್ಲ, ಟ್ರಿಪ್ ಮೇಲೆ ಹೋಗಿದ್ದಾನೆ ಅಂದ್ರೆ ಅದ್ ಹೆಂಗ ಅರ್ಥ ಕೊಡುತ್ತೆ. ಸೊ ಯಾವಾಗ ನಿಮ್ಗೆ ವಾಕ್ಯದಲ್ಲಿ ಇಲ್ಲಿ ಇರುವಂತಹ ಪದಗಳು ಎಕ್ಸಾಕ್ಟ್ ಆಗಿ ಕೂತ್ಕೊಳ್ಳೋದಿಲ್ಲ, ಆಗ ಸ್ವಲ್ಪ ನೀವೇನ್ ಮಾಡ್ಬೇಕಾಗತ್ತೆ, ಬದಲಾಯಿಸ್ಕೊಳ್ಬೇಕಾಗತ್ತೆ. ರವಿ ಅನ್ನುವಂತ ಒಬ್ಬ ವ್ಯಕ್ತಿ ಪ್ರವಾಸಕ್ಕೆ ಅಂತ ಅವನ ಸ್ನೇಹಿತರ ಜೊತೆಯಲ್ಲಿ ಹೋಗಿದ್ದಾನೆ. ಮುಂದಿನ ಎಕ್ಸಾಂಪಲ್, ಸಾರಿ, ಇದು ಎ ಸಿ ಸಿ, ಇದು ಎ ಸಿ ಸಿ ಓ ಯು ಎನ್ ಟಿ. ಓಕೆ, ಆನ್ ಅಕೌಂಟ್ ಆಫ್ ಯುಗಾದಿ ಸ್ಕೂಲ್ ವಿಲ್ ಬಿ ಹಾಲಿಡೇ ಟುಮಾರೋ. ಸಪೋಸ್ ನೀವೇನಾದ್ರೂ 90s ಕಿಡ್ ಆಗಿದ್ದೀರಾ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾವು ಈ ರೀತಿ ಬೋರ್ಡ್ ಮೇಲೆ ಟೀಚರ್ ಬರೆಯೋದನ್ನ ನಮ್ಮ ಡೈರಿಯಲ್ಲಿ ಬರ್ಕೊಳ್ತಾ ಇದ್ವಿ. ಇಟ್ಸ್ ಅ ಮೆಮೋ. ಏನಂತ, ಯುಗಾದಿ ಹಬ್ಬದ ಕಾರಣ ಶಾಲೆ ನಾಳೆ ರಜಾ ಇರುತ್ತೆ ಅಂತ. ಸೊ ಆನ್ ಅಕೌಂಟ್ ಆಫ್ ಅಂತ ನಮ್ಗೆ ಇಲ್ಲೇನಿದೆ, ಇದು ಕಾರಣವನ್ನ ಸೂಚಿಸುತ್ತೆ, ಯಾವ ಒಂದು ಕಾರಣಕ್ಕಾಗಿ ಶಾಲೆಯನ್ನ ರಜಾ ಮಾಡ್ತಾ ಇದ್ದಾರೆ ನಾಳೆ ಅಂತ. ಇಷ್ಟನ್ನು ಕೂಡ ನಾವು ಪ್ರಿಪೋಸಿಷನ್ ಅಂತ ಕರಿತೀವಿ. ಓಕೆ, ಆಮೇಲೆ ದಿಸ್ ಬಿಸ್ನೆಸ್ ಈಸ್ ಆಟ್ ರಿಸ್ಕ್. ನೋಡಿ, ಆಕ್ಟ್ ನ ಬಳಕೆ ಆಗಿದೆ. ಯಾವುದೋ ಒಂದು ವ್ಯವಹಾರ ಇರುತ್ತೆ, ಆ ಒಂದು ವ್ಯವಹಾರ ಈಗ ಸದ್ಯಕ್ಕೆ ರಿಸ್ಕ್, ತೊಂದರೆ ಎಲ್ಲಿ ಸಿಕ್ಕಾಕೊಂಡಿದೆ ನೋಡಿ. ಆಕ್ಟ್ ಅನ್ನೋದನ್ನ ಎಲ್ಲಿ ಅಂತ ಬಳಸ್ತಾ ಇದೆ, ಅಂದ್ರೆ ಎಲ್ಲಿ ಅಂತಂದ್ರೆ ಎಲ್ಲಿ ಈ ಪದ ಅಲ್ಲ, ಇದಲ್ಲ, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಎಲ್ಲಿ, ಯಾ, ಓಕೆನಾ, ಡಿಫ್ರೆನ್ಸ್ ಇದೆ. ಹೇಳಕ್ ಬರಲ್ಲ, ಬಹುಶಃ ಪ್ರೊನೌನ್ಸಿಯೇಷನ್ ಒಂದೇ ರೀತಿಯಲ್ಲಿ ಕೇಳಿಸ್ಬಹುದು ನಿಮಗೆ, ಬಟ್ ಎರಡರ ಅರ್ಥ ಬೇರೆ. ಗ್ರೀನ್ ಶರ್ಟ್ ಈಸ್ ಅವೈಲಬಲ್ ಅಟ್ ಅ ಡಿಸ್ಕೌಂಟ್. ಯಾವುದೋ ಒಂದು ಹಸಿರು ಅಂಗಿ ಅಥವಾ ಹಸಿರು ಶರ್ಟ್ ಅನ್ನ ನಾವು ನೋಡಿದೀವಿ, ಅದು ನಮ್ಗೆ ಸಿಗ್ತಾ ಇದೆ, ಅದ್ರ ಲಭ್ಯತೆ ಇದೆ. ಅದ್ರ ಲಭ್ಯತೆಗೆ ಏನಾಗಿದೆ, ರಿಯಾಯಿತಿ ದರದಲ್ಲಿ ನಮಗೆ ಸಿಗ್ತಾ ಇದೆ ನೋಡಿ. ಅಟ್ ಅ ಡಿಸ್ಕೌಂಟ್, ಅಟ್ ಅನ್ನೋದೇನಾಯ್ತು, ದಲ್ಲಿ, ರಿಯಾಯಿತಿ ದರದಲ್ಲಿ. ಓಕೆನಾ. ನೆಕ್ಸ್ಟ್, ಡಿಮಾಂಡ್ ಹ್ಯಾಸ್ ಇನ್ಕ್ರೀಸ್ಡ್ ಅಟ್ ಅ ರೇಟ್ ಆಫ್ 2%. ಇಲ್ಲಿ ಅಟ್ ಅನ್ನೋದು ಪ್ರಿಪೋಸಿಷನ್, ಆಫ್ ಅನ್ನೋದು ಪ್ರಿಪೋಸಿಷನ್. ಅಟ್ ಅನ್ನೋಂಥದ್ದು ಎಕ್ಸಾಕ್ಟ್ ಆಗಿ ನಮಗೆ ತಿಳಿಸ್ತಾ ಇದೆ, ಈ ಅಟ್ ಅನ್ನೋದು ರಿಲೇಟ್ ಆಗಿರೋದು ಯಾವುದಕ್ಕೆ, 2%. ಬರೀ ಅಟ್ ಅ ರೇಟ್ ಆಫ್ ಡಿಸ್ಕೌಂಟ್ ಅಂದ್ಬಿಟ್ರೆ ಡಿಸ್ಕೌಂಟ್ ಅವ್ರು ಎಷ್ಟಕ್ಕೆ ಬೇಕಾದ್ರೂ ಕೊಡಬಹುದು, ಬಟ್ ಇಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ ಎಕ್ಸಾಕ್ಟ್ಲಿ ಎಷ್ಟು ಪರ್ಸೆಂಟೇಜ್ ನಮಗೆ ಸಿಕ್ತಿದೆ, 2%. ಸೊ ಈ ರೇಟ್ ಆಫ್ 2% ನ್ಯೂಮರಿಕಲ್ ವ್ಯಾಲ್ಯೂನ ಸೂಚಿಸಿ ಹೇಳ್ಬೇಕಲ್ವಾ. ಸೊ ಹಂಗಾಗಿ ಈ ಆಫ್ ನ ಬಳಕೆ ಅಗೇನ್ ಟೂಗೆ ಸಂಬಂಧಿಸಿರುತ್ತೆ. ಎರಡು ಪ್ರಿಪೋಸಿಷನ್, ಎರಡು ಪ್ರಿಪೋಸಿಷನ್ಸ್ ಕೆಲವೊಮ್ಮೆ ಒಂದೇ ವಾಕ್ಯದಲ್ಲಿ ಈ ರೀತಿಯಲ್ಲಿ ಬರ್ತವೆ. ಯು ಮಸ್ಟ್ ಬಿ ಪ್ರಿಪೇರ್ ಫಾರ್ ದಿಸ್. ಓಕೆನಾ. ಮುಂದಿನ ಎಕ್ಸಾಂಪಲ್, ವಿ ಹ್ಯಾವ್ ರೀಚ್ಡ್ ಹೋಟೆಲ್ ಅಟ್ 5 PM.
ಎಲ್ಲೋ ಟ್ರಿಪ್ಗೆ ಹೋಗಿರ್ತೀವಿ, ನಾವು ಅಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಹೋಟೆಲ್ನಲ್ಲಿ ರೂಮ್ಸ್ನ ಬುಕ್ ಮಾಡಿರ್ತೀವಿ. ಎಷ್ಟು ಹೊತ್ತಿಗೆ ಬಂದು ರೀಚ್ ಆದೆ? 5 ಗಂಟೆಗೆ ಅಂತ ಹೇಳ್ತಾ ಇದೀವಿ ನೋಡಿ. ನಾವೇನ್ ಮಾಡಿದ್ವಿ, ಹೋಟೆಲ್ನ ರೀಚ್ ಆದ್ವಿ ಅಂತ ಹೇಳ್ತೀವಿ. ಓಕೆನಾ? ಎಕ್ಸಾಕ್ಟ್ ಆಗಿ ಟೈಮ್ ಅನ್ನ ಸೂಚಿಸುತ್ತೆ. ವಿ ಕೇಮ್ ಬೈ ಕಾರ್. ಟ್ರಿಪ್ ಹೋಗಿರ್ತೀವಿ, ಸಪೋಸ್ ಅಲ್ಲಿ ಯಾರೋ ಪರಿಚಯದವ್ರು ಸಿಗ್ತಾರೆ, ಟ್ರಿಪ್ ಬಂದ್ರ ಹೇಗ್ ಬಂದ್ರಿ ಅಂತ ಕೇಳ್ತಾರೆ. ನಾವು ಹೇಗ್ ಬೇಕಾದ್ರೂ ಬಂದಿರಬಹುದು, ಅಂದ್ರೆ ಫ್ಯಾಮಿಲಿ ತುಂಬಾ ಜನ ಬಂದಿದ್ದೀವಿ ಅಂತಂದ್ರೆ ಬಹುಶಃ ಟಿಟಿ ಅಲ್ಲಿ ಬಂದಿರ್ತೀವಿ, ಇಲ್ಲ ಅಂತಂದ್ರೆ ನಾವು ನಮ್ ಕಾರಲ್ಲಿ ಬಂದಿರ್ತೀವಿ, ಇಲ್ಲ ಇಬ್ಬರೇ ಬಂದಿದ್ರೆ ಬಹುಶಃ ಬಸ್ ಅಲ್ಲಿ ಬಂದಿರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹೇಗೆ ಬಂದ್ರಿ? ವಿ ಕೇಮ್ ಬೈ ಕಾರ್. ನೋಡಿ, ಈ ಬೈ ಅನ್ನೋದನ್ನ ಯೂಶಲಿ ದಿಂದ, ರಿಂದ, ಕೆಲವೊಮ್ಮೆ ಇಂದ ಹೀಗೆಲ್ಲ ತಗೊಳ್ಬಹುದು. ಓಕೆ, ವಿ ಕೇಮ್ ಬೈ ಕಾರ್ ಅನ್ನೋದನ್ನ ಕಾರಿಂದ ಬಂದ್ವಿ ಅಥವಾ ಕಾರನ ಮುಖಾಂತರ ಬಂದ್ವಿ, ಕೆಲವೊಮ್ಮೆ ಬೈ ಅನ್ನೋದನ್ನ ಮುಖಾಂತರ ಈ ರೀತಿಯಲ್ಲಿ ಕೂಡ ತಗೊಳ್ಬಹುದಾಗಿದೆ. ಅಂದ್ರೆ ಇದರ ಸಹಾಯದಿಂದ ನಮ್ಗೆ ಬರೋದಕ್ಕೆ ಸಾಧ್ಯ ಆಯ್ತು ಅಂತ ಅರ್ಥ. ಓಕೆ, ಯಾ, ದ ಕ್ಯಾಟ್ ಜಂಪ್ಡ್ ಆಫ್ ದ ಕೌಂಟರ್. ಸಿ, ದೇರ್ ಈಸ್ ಮಚ್ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಆಫ್ ಅಂಡ್ ದಿಸ್ ಆಫ್. ಈ ಆಫ್ ಯಾವಾಗ್ಲೂ ಕೂಡ ನಮಗೆ ನಾವು ಯಾವುದರ ಒಂದು ನೌನ್ ಅಂದ್ರೆ ಆಬ್ಜೆಕ್ಟ್ ಅಂತ ಬರುತ್ತೆ ಅದ್ರ ಬಗ್ಗೆ ತಿಳಿಸುತ್ತೆ, ಈ ಆಫ್ ಬೇರೆ ತಿಳಿಸುತ್ತೆ. ಇದಕ್ಕೆ ನಾನು ಎರಡು ಎಕ್ಸಾಂಪಲ್ ತಗೊಳ್ತೀನಿ, ನಿಮಗೆ ಪ್ರಾಪರ್ ಆಗಿ ಒಂದು ಐಡಿಯಾ ಕೊಡುತ್ತೆ. ಆಫ್ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಹರ್ ಫಾದರ್ ಈಸ್ ಆನ್ ಎಂಪ್ಲಾಯಿ ಆಫ್ ಅವರ್ ಕಂಪನಿ. ಓಕೆ, ಇದು ಒಂದು ಎಕ್ಸಾಂಪಲ್ ಇದೆ. OFF ಗೊಂದು ತಗೊಳ್ತಾ ಇದ್ದೀನಿ. ಫ್ಲೈಟ್ ಈಸ್ ಆಫ್ ದ ರಾಡರ್. ಎರಡು ಎಕ್ಸಾಂಪಲ್ ತಗೊಂಡಿದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಮೊದಲನೇ ಎಕ್ಸಾಂಪಲ್ ಏನಂತ ಹೇಳಿದೆ, ಹರ್ ಫಾದರ್ ಅವಳ ತಂದೆ ಈಸ್ ಅನ್ ಎಂಪ್ಲಾಯಿ, ಇವರು ನೌಕರರು. ಎಲ್ಲಿಯ ನೌಕರರು ಇವರು? ನಮ್ಮ ಕಂಪನಿಯ. ಈ ಆಫ್ ಅನ್ನೋದು ಯ, ದ ಅಥವಾ ನ, ನಮ್ಮ ಕಂಪನಿ ದ ಕಂಪನಿನ ಕೂತ್ಕೊಳ್ಳಲ್ಲ, ಕಂಪನಿಯ ಅಥವಾ ಸಂಸ್ಥೆಯ. ಈ ರೀತಿಯಲ್ಲಿ ಆಫ್ ಅನ್ನೋದು ನಮಗೆ ಅವರು ಎಲ್ಲಿಗೆ ಸಂಬಂಧಿಸಿದವರು ಅನ್ನೋದನ್ನ ಸೂಚಿಸ್ತಾ ಹೋಗುತ್ತೆ. ಈ ಎಕ್ಸಾಂಪಲ್ ಹಿಂಗೂ ಬರೀಬಹುದು, ಹರ್ ಫಾದರ್ ಈಸ್ ಆನ್ ಎಂಪ್ಲಾಯಿ ಇನ್ ಅವರ್ ಕಂಪನಿ. ಇದು ಕರೆಕ್ಟ್. ಇಲ್ಲೇನ್ ಹೇಳ್ತಾ ಇದೀವಿ, ಅವಳ ತಂದೆ ನಮ್ಮ ಸಂಸ್ಥೆಯಲ್ಲಿ, ನಮ್ಮ ಕಂಪನಿಯಲ್ಲಿ. ಸೊ ಇದೇನ್ ಮಾಡ್ತಿದೆ, ಕಂಪನಿಯ ಒಳಗಡೆ ಇವರು ನೌಕರರು ಅನ್ನೋದು ತಿಳಿಸ್ತಾ ಇದೆ. ಇದು ಸಂಬಂಧಿಸಿರೋದೆ, ಬಟ್ ಅವ್ರಿಗೆ ಯಾವ್ದು ಬೇಕಾದ್ರೂ ಕೊಡ್ಬಹುದು. ಎರಡರ ಅರ್ಥವೂ ಕೂಡ ಒಂದೇ ಆಗಿರುತ್ತೆ. ಒಟ್ಟಿನಲ್ಲಿ ಈ ಒಬ್ಬ ವ್ಯಕ್ತಿ ಏನಿದ್ದಾರೆ, ಎಂಪ್ಲಾಯಿ ಅನ್ನೋರು, ನಮ್ಮ ಕಂಪನಿಗೆ ಸಂಬಂಧಿಸಿರೋರಾಗಿರ್ತಾರೆ. ಇಸ್ ದಿಸ್ ಕ್ಲಿಯರ್? ಸೊ ಒಂದ್ ಕಡೆ ಬರ್ದಿಟ್ಕೊಳಿಬೇಕು ಅಂತಂದ್ರೆ ಆಫ್ ಅನ್ನ ಯ, ದ, ನ ಈ ರೀತಿಯಲ್ಲಿ ತಗೊಳ್ತೀವಿ. ಕೆಲವೊಮ್ಮೆ ಆಫ್ ಅನ್ನ ಕೆ ಅಥವಾ ಗೆ ಅಂತ ಕೂಡ ತಗೊಳ್ತೀವಿ. ಓಕೆ, ಸೊ ಐ ಡೂ ಒನ್ ಥಿಂಗ್, ನಾನು ಇಲ್ಲೇ ಆ್ಯಡ್ ಮಾಡಿಬಿಡ್ತೀನಿ ಸಪ್ರೇಟ್ ಆಗಿ ಆಫ್ ಅನ್ನೋದನ್ನ, ಬಿಕಾಸ್ ನೀವು ಇದನ್ನ ಸ್ಕ್ರೀನ್ಶಾಟ್ ತಗೊಳ್ತಾ ಇದ್ರೆ ಇಲ್ಲ ಬರ್ಕೊಳ್ತಾ ಇದೀರ ಅಂತಂದ್ರೆ ನಿಮ್ಗೆ ಯೂಸ್ ಆಗುತ್ತೆ. ಬಟ್ ಕೆಲವೊಮ್ಮೆ ಕೆ ಅಥವಾ ಗೆ ಅಂತ ಕೂಡ ಬಳಸ್ತೀವಿ, ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಓಕೆನಾ? ಎಸ್, ಆ ಲಿಸ್ಟಿಗೆ ನಾನು ಆ್ಯಡ್ ಮಾಡಿದ್ದೀನಿ. ಇದು ಮೊದಲನೇದಾಯ್ತು, ರಿಲೇಶನ್ಶಿಪ್ ಅನ್ನ ಸೂಚಿಸೋದು ಆಫ್ ಆಗಿರುತ್ತೆ. ಫ್ಲೈಟ್ ಈಸ್ ಆಫ್ ದ ರಾಡರ್. ಈ ಆಫ್ ಏನ್ ಸೂಚಿಸುತ್ತೆ ಅಂತಂದ್ರೆ ಸಪರೇಷನ್ ಅನ್ನ ಸೂಚಿಸುತ್ತೆ, ಸಪರೇಟ್ ಆಗಿದ್ದನ. ಈಗ ಸಪೋಸ್ ಯಾವ್ದಾದ್ರು ಫ್ಲೈಟ್ ಟೇಕ್ ಆಫ್ ಆಗ್ತಿದೆ ಅಂತಂದ್ರೆ ಅವರು ಒಂದು ರಾಡರ್ ಇಟ್ಕೊಂಡಿರ್ತಾರೆ. ಅಂದ್ರೆ ಈ ಫ್ಲೈಟ್ ಈ ಒಂದು ರಾಡರ್ ಅನ್ನುವಂತ ಬೌಂಡ್ರಿನ ಬಿಟ್ಟು ಹೊರಗಡೆ ಹೋದ್ರೆ ಅದನ್ನ ಟ್ರ್ಯಾಕ್ ಮಾಡೋದು ಕಷ್ಟ ಆಗಿರುತ್ತೆ. ಸಪೋಸ್ ಇದ್ರಲ್ಲೇ ಏನಾದ್ರೂ ಇದೆ ಅಂತಂದ್ರೆ ಸೇಫ್ ಆಗಿದ್ದಾರೆ, ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಅವ್ರನ್ನ ಇಮಿಡಿಯೇಟ್ ಆಗಿ ನಾವು ಸೇವ್ ಮಾಡ್ಬೋದು ಅಂತ ಅರ್ಥ. ಏನ್ ಹೇಳ್ತಿದ್ರಲ್ಲಿ ಫ್ಲೈಟ್ ಈಸ್ ಆಫ್ ದ ರಾಡರ್ ಅಂದ್ರೆ ಫ್ಲೈಟ್ ಅನ್ನುವಂಥದ್ದು ರಾಡರ್ ನ ಬಿಟ್ಟು ಹೊರಗಡೆ ಹೊರಟು ಹೋಗಿದೆ ಅಂತ ಹೇಳ್ತಾ ಇದಾರೆ. ಸಪರೇಷನ್, ಫ್ಲೈಟ್ ಅನ್ನೋದು ರಾಡರ್ ಇಂದ ಏನಾಗಿದೆ, ಸಪರೇಟ್ ಆಗಿದೆ, ದೂರ ಹೋಗಿದೆ. ಸಪರೇಟ್ ಆಗೋದ್ರ ಬಗ್ಗೆ ತಿಳಿಸೋದನ್ನ ಆಫ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ದಿ ಕ್ಯಾಟ್ ಜಂಪ್ಡ್ ಆಫ್ ದ ಕೌಂಟರ್. ಬೆಕ್ಕು ಏನ್ ಮಾಡಿದೆ, ಕೌಂಟರ್ ಅಥವಾ ಟೇಬಲ್ ಇದರಿಂದ. ಈ ಆಫ್ ಅನ್ನೋದನ್ನ ರಿಂದ ಅಂತ ತಗೊಳ್ತೀವಿ. ಇದರಿಂದ ಏನ್ ಮಾಡಿದೆ, ಜಂಪ್ ಮಾಡಿದೆ ಅಥವಾ ಎಗರಿದೆ ಅಂತ ಹೇಳ್ತಾರೆ. ಡಿಫ್ರೆನ್ಸ್ ಗೊತ್ತಾಯ್ತರ?
ಇವೆರಡೂ ಕೂಡ ಅಗೇನ್ ಇಂಪಾರ್ಟೆಂಟ್ ಆಗಿರುವಂತವಾಗಿರ್ತವೆ. ಇಲ್ಲಿ ನಾನು ಎಕ್ಸಾಂಪಲ್ ಬರ್ದಿದ್ದೀನಿ, ಬೇಕು ಅಂತಂದ್ರೆ ಬರ್ಕೊಳ್ಳಿ. ಇನ್ನೊಮ್ಮೆ ಹೇಳ್ತಾ ಇದೀನಿ, ಓ ಎಫ್ ಅಂದ್ರೆ ಸಂಬಂಧವನ್ನ ಸೂಚಿಸುತ್ತೆ, ಓ ಡಬಲ್ ಎಫ್ ಅಂತಂದ್ರೆ ಇದು ಸಪರೇಷನ್ ಅನ್ನ ಸೂಚಿಸುತ್ತೆ. ಓಕೆನಾ? ಯಾ, ಗೆಟಿಂಗ್ ಬ್ಯಾಕ್ ಟು ನೆಕ್ಸ್ಟ್ ಎಕ್ಸಾಂಪಲ್, ದೇ ವೆಂಟ್ ಟು ಪ್ಯಾರಿಸ್ ಫಾರ್ ಅ ವೀಕ್. ನೋಡಿ, ಎರಡು ಪ್ರಿಪೋಸಿಷನ್ ಕಾಣಿಸ್ತಾ ಇದೆ, ಟು ಫಾರ್. ಅವರು ಪ್ಯಾರಿಸ್ಗೆ ಒಂದು ವಾರದ ಮಟ್ಟಿಗೆ ಅಥವಾ ಒಂದು ವಾರಕ್ಕೆ ಹೋದರು. ಈ ಫಾರ್ ಅನ್ನೋದನ್ನ ಹೇಗೆ ಬೇಕಾದ್ರೂ ತಗೊಳ್ಬಹುದಾಗಿದೆ. ಓಕೆನಾ? ಸೊ ಇಲ್ಲಿ ಸ್ಥಳವನ್ನ ಸೂಚಿಸ್ತಾ ಇದೆ, ಎಲ್ಲಿಗೆ ಹೋದ್ರು. ಫಾರ್ ಅನ್ನೋದು ಸೂಚಿಸ್ತಾ ಇದೆ ಎಷ್ಟು ದಿನಗಳ ಮಟ್ಟಿಗೆ ಹೋದ್ರು ಅವರು ಅಂತ. ಓಕೆ, ಟು ಅನ್ನೋದು ಪ್ಲೇಸ್ ಅನ್ನ ಸೂಚಿಸ್ತಾ ಇದೆ, ಫಾರ್ ಅನ್ನೋದು ಎಷ್ಟು ದಿನದ ಅಥವಾ ಎಷ್ಟು ತಿಂಗಳ ಅಥವಾ ಎಷ್ಟು ಟೈಮಿಗೆ ಹೋದ್ರು ಅನ್ನೋದು ಸೂಚಿಸುತ್ತೆ. ಕಾರ್ ವಾಸ್ ಪಾರ್ಕ್ಡ್ ನಿಯರ್ ಅ ಬಸ್. ಕಾರ್ ಅನ್ನೋದನ್ನ ನಾವೇನ್ ಮಾಡಿದೀವಿ, ನಿಲ್ಸಿದೀವಿ, ಪಾರ್ಕ್ ಮಾಡಿದೀವಿ. ಎಲ್ಲಿಗೆ ಸರಿಯಾಗಿ ನಿಲ್ಲಿಸಿದೀವಿ ಅದರ ಸ್ಟೇಟಸ್ ಅನ್ನ ತೋರಿಸ್ತಾ ಇದೆ. ನಿಯರ್ ಅ ಬಸ್, ಬಸ್ನ ಹತ್ತಿರಕ್ಕೆ ನಾವೇನ್ ಮಾಡಿದೀವಿ, ನಮ್ಮ ಕಾರನ್ನ ಪಾರ್ಕ್ ಮಾಡಿ ಬಂದಿದೀವಿ. ಓಕೆನಾ? ರಿವರ್ ಫ್ಲೋಸ್ ಥ್ರೂ ಮೌಂಟೇನ್ ರೇಂಜಸ್. ಈ ರಿವರ್ ಎಲ್ಲಿ ಹರಿತಾ ಇದೆ, ಯಾವುದರ ಮೂಲಕ ಹರಿತಾ ಇದೆ ಅದು, ಅದರ ಹರಿವು ಯಾವುದರ ಮೂಲಕ ಆಗ್ತಿದೆ ಅಂತ ನಮ್ಗೆ ಇಲ್ಲಿ ತಿಳಿಸಿದ್ದಾರೆ. ಥ್ರೂ ಅನ್ನೋದನ್ನ ಮೂಲಕ ಅಂತ ತಗೊಳ್ಬಹುದು. ಕ್ಲಾಸ್ ಈಸ್ ಫ್ರಮ್ 10 to 11 AM. ತರಗತಿ ಅನ್ನೋದು ಎಷ್ಟರಿಂದ ಎಷ್ಟರವರೆಗೆ. ಫ್ರಮ್ ಅನ್ನೋದನ್ನ ರಿಂದ ಅಂತ ತಗೊಳ್ಬಹುದು, ಟು ಅನ್ನೋದನ್ನ ವರೆಗೆ ಅಂತ ತಗೊಳ್ಬಹುದಾಗಿದೆ, ಕೆಲವೊಮ್ಮೆ ನಾ ಬರಿಗೆ ಅಂತ ಕೂಡ ತಗೊಳ್ಬಹುದಾಗಿದೆ. ಈ ಒಂದು ಎಕ್ಸಾಂಪಲ್ ಹಿಂಗು ಬರಿಬಹುದು, ಕ್ಲಾಸ್ ಎಂಡ್ಸ್ ಅಟ್ 11 AM. ಡಿಫ್ರೆನ್ಸ್ ಏನ್ ನೋಡಿ, ಇಲ್ಲಿ ಮೊದಲನೇ ಎಕ್ಸಾಂಪಲ್ ಅಲ್ಲಿ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗಿ ಎಷ್ಟೊತ್ತು ಮುಗಿಯುತ್ತೆ ಅಂತ ಹೇಳಿದೆ. ಎರಡನೇ ಎಕ್ಸಾಂಪಲ್ ಅಲ್ಲಿ ಏನ್ ಹೇಳ್ತಾ ಇದೀನಿ, ಎಷ್ಟೊತ್ತು ಮುಗಿಯುತ್ತೆ ಅಂತ ಹೇಳ್ತಾ ಇದೀನಿ. ಕ್ಲಾಸ್ ಎಂಡ್ಸ್ ಅಟ್ 11 AM, ತರಗತಿಯು 11 ಗಂಟೆಗೆ ಮುಗಿಯುತ್ತದೆ. ಡೈರೆಕ್ಟ್ ಆಗಿ ಅವರು ನಮಗೆ ಮುಗಿಯೋ ಟೈಮ್ ಅನ್ನ ಕೊಡ್ತಾ ಇದ್ದಾರೆ, ಅಥವಾ ಕ್ಲಾಸ್ ಸ್ಟಾರ್ಟ್ಸ್ ಅಟ್ 10 AM ಅಂತನಾದ್ರೂ ಅವರು ಕೊಡಬಹುದಾಗಿದೆ. ಎನಿಥಿಂಗ್ ಅವ್ರು ಡೈರೆಕ್ಟ್ ಆಗಿ ಕೊಟ್ರೆ ಹೀಗಿಗೆ ಅಂತ ತಗೊಳ್ತೀವಿ, ಅಕಸ್ಮಾತ್ ಅವರು ಪ್ರಾರಂಭವಾಗಿರೋದ್ರಿಂದ ಮುಗಿಯವರೆಗೂ ಕೊಟ್ರೆ ಈ ರೀತಿ ಎರಡೆರಡು ಬರ್ತವೆ. ಓಕೆನಾ? ನೆಕ್ಸ್ಟ್ ಎಕ್ಸಾಂಪಲ್, ಲಯನ್ ಕೇಮ್ ಟುವರ್ಡ್ಸ್ ಅಸ್. ಲಯನ್, ಸಿಂಹ, ನಮ್ಮ ಕಡೆಗೆ, ನೋಡಿ ಡೈರೆಕ್ಷನ್ ಅನ್ನ ತೋರಿಸ್ತಾ ಇದೆ, ನಮ್ಮ ಕಡೆಗೆ ಬಂತು. ಓಕೆ, ಡ್ರೆಸ್ಸಸ್ ಆರ್ ಇನ್ಸೈಡ್ ದ ವಾರ್ಡ್ರೋಬ್. ನಮ್ಮ ಬಟ್ಟೆಗಳು ಅಥವಾ ನಮಗೆ ಸಂಬಂಧಿಸಿರುವಂತಹ ಕೆಲವು ವಸ್ತ್ರಗಳು ಎಲ್ಲಿದೆ, ವಾರ್ಡ್ರೋಬ್ನ ಒಳಗೆ ಅಥವಾ ಒಳಗಡೆ. ಇದೇನ್ ಸೂಚಿಸುತ್ತೆ, ಆ ಒಂದು ಡ್ರೆಸ್ಸಸ್ ಇದರ ಒಂದು ಸ್ಟೇಟಸ್ ಎಲ್ಲಿದೆ ಅನ್ನೋದನ್ನ ಸೂಚಿಸುತ್ತೆ. ಓಕೆ, ಸೊ ಟುಡೇ ಐ ಹ್ಯಾವ್ ಡಿಸ್ಕಸ್ಡ್ ಅರೌಂಡ್ 20 examples, 18 examples ಆಗಿತ್ತು ಇವೆರಡು, ಹಾಗೆ ಪ್ಲಸ್ 2 examples ಕೂಡ ನಿಮ್ ಜೊತೆಲಿ ಡಿಸ್ಕಸ್ ಮಾಡಿದೆ. ಇವತ್ತು ನಾನು ನಿಮ್ ಜೊತೆಲಿ ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆದಂತಹ ಪ್ರಿಪೋಸಿಷನ್ ಅನ್ನುವಂತ ಒಂದು ವಿಷಯವನ್ನ, ಡೆಫಿನೇಷನ್, ಅದರ ಒಂದು ಲಿಸ್ಟ್, ಹಾಗೆ ಒಂದು 20 examples ಇಂದ ಡಿಸ್ಕಸ್ ಮಾಡಿದ್ದೀನಿ. ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್. ಪ್ರತಿನಿತ್ಯ ನೀವು ಕ್ಲಾಸಸ್ ನೋಡ್ತಿದ್ರೆ ಅಂತ ನಾನು ಭಾವಿಸಿದ್ದೀನಿ. ಇದರ PDF ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ, ನೀವು ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿದೆ. ಇದೇ ರೀತಿಯಾಗಿರುವಂತಹ ಇನ್ನಷ್ಟು ಸೆಷನ್ಸ್ ಅನ್ನ ಮುಂದಿನ ಸೆಷನ್ಸ್ ನಲ್ಲಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ. ಅಂಡ್ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಎರಡು ಕಾನ್ಸೆಪ್ಟ್ ಅನ್ನ ನೋಡ್ತೀವಿ, ಅವು ಯಾವ್ಯಾವು ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಮೊದಲನೇದು ಕಂಜಂಕ್ಷನ್ ಅನ್ನ ನೋಡ್ತೀವಿ. ಓಕೆ, ಎರಡನೇದು ಇಂಟರ್ಜೆಕ್ಷನ್ ಅನ್ನ ನೋಡ್ತೀವಿ. ಸೊ ಇಲ್ಲಿಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮುಗಿಯುತ್ತೆ, ಅಂದ್ರೆ ನಾಳೆ ಸೆಷನ್ಗೆ. ಸೊ ನಾಳೆ ಸೆಷನ್ ಅಗೇನ್ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕೆಂದ್ರೆ ಆ್ಯಂಡ್ ಇರಬಹುದು, ಬಿಕಾಸ್ ಇರಬಹುದು, ಅಥವಾ ಬಿಟ್ವೀನ್ ಇರಬಹುದು, ವಿತ್, ಇಂತಹ ಒಂದು ವಾಕ್ಯಗಳನ್ನ ಜೋಡಣೆ ಮಾಡುವಂತಹ ಕಂಜಂಕ್ಷನ್ ಬಗ್ಗೆ ಹೇಳ್ಕೊಡ್ತೀನಿ. ಹಾಗೆ ಎಕ್ಸ್ಕ್ಲಮೇಷನ್, ಇದನ್ನ ವಾಕ್ಯದಲ್ಲಿ ಎಲ್ಲಿ ಬಳಸೋದು, ಹೇಗ್ ಬಳಸೋದು ಅಂತ ಕೂಡ ನಾಳೆ ಸೆಷನ್ ಅಲ್ಲಿ ಹೇಳ್ಕೊಡ್ತೀನಿ. ನಾಳೆ ಸೆಷನ್ ನ ಮಿಸ್ ಮಾಡ್ಕೊಳ್ದೆ ನೋಡಿ, ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಪೀಪಲ್, ಹ್ಯಾಪಿ ಲರ್ನಿಂಗ್.